ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಇಷ್ಟು ದಿನ ಅಪರಾಧಿ ಆರೋಪಿ ಅಂತ ಸರ್ಕಾರ ಮತ್ತು ಪೊಲೀಸರು ಹೇಳ್ತಿದ್ದರು. ಆತನ ಮೇಲೆ ಇರುವಂಥ ಎಲ್ಲ ಕೇಸುಗಳು ಎಸ್ ಎಫ್ 92 ಬಿಟ್ಟು ಎಲ್ಲವೂ ಖುಲಾಸೆ ಆಗಿರುವಂಥದ್ದು. ಇದನ್ನು ಯಾಕೆ ಸರ್ಕಾರ ಒತ್ತು ಒತ್ತಿ ಹೇಳಿ ಇದನ್ನು ಪ್ರಕರಣ ತಿಳಿಸೋದು ಪ್ರಯತ್ನ ನೋಡಿ. ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಯಾವಾಗಲೂ ವಿಷಯಗಳನ್ನು ಡೈವರ್ಟ್ ಮಾಡೋದ್ರಲ್ಲಿ ಭಾರಿ ಎಕ್ಸ್ಪರ್ಟ್ ಅವರು. ಯಾವಾಗಲೂ ನಿಜವಾದ ಸಂಗತಿಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ತಿರುಚಿ ಹಾಕಿ ಅದನ್ನು ಸಮಸ್ಯೆಯನ್ನು ಬಿಗಡಾಯಿಸುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್. ಇವತ್ತು ನಾನು ತಮ್ಮ ಮಾಧ್ಯಮದ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಕೇಳಕ್ಕೆ ಇಚ್ಛೆಪಡ್ತೇನೆ. ಇಷ್ಟು ದೊಡ್ಡದಾಗಿರ್ತಕ್ಕಂಥ ಪ್ರಕರಣ ಭಾರತೀಯ ಜನತಾ ಪಾರ್ಟಿ ಇದನ್ನ ಯಾವ ಕೈಗೆ ಇದ್ದುಕೊಂಡು ಹೋರಾಟವನ್ನು ಪ್ರಾರಂಭ ಮಾಡ್ತು, ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನೀವು ಸತ್ಯಾಸತ್ಯತೆಯನ್ನು ನಮಗೆ ಇರ್ಬೋದು, ನಮಗೆ ಮಾಹಿತಿಗಳ ಕೊರತೆ ಇರ್ಬೋದು ಬಹುಶಃ ಬರಲಿಕ್ಕೆ ಹೋಗ್ಲಿಕ್ಕೆ ಅಂತಂದರೆ, ಅದನ್ನು ನೀವು ಆ್ಯಸ್ ಎ ಸರ್ಕಾರ ಆಗಿ ನಿಮಗೆ ಎಲ್ಲ ಮಾಹಿತಿಗಳು ಒದಗಿಸ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಹತ್ರ ಇದೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಹತ್ರ ಇದೆ, ಎಲ್ಲ ಇಲಾಖೆಗಳು ನಿಮ್ಮ ಹತ್ರ ಇರತಕ್ಕಂಥ ಸಂದರ್ಭದಲ್ಲಿ ಸರಿಯಾದಂಥ ಮಾಹಿತಿಗಳನ್ನು ತೆಗೆದುಕೊಂಡು ನೀವು ಪತ್ರಿಕೆಗಾಗಲಿ ಬಿಡುಗಡೆ ಮಾಧ್ಯಮಕ್ಕಾಗಲಿ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ತರಾತುರಿಯಲ್ಲಿ ಇವತ್ತು ಸರ್ಕಾರ ಏನು ಮಾಡಿತು, ಕೇವಲ ಬಿ ಜೆ ಪಿಯವರು ಏನೋ ಮಾಡ್ತಾ ಇದ್ದಾರೆ, ಹಿಂದೂ ಸಂಘಟನೆಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದೇ ಒಂದು ಭಾವನೆಯನ್ನು ಇಟ್ಟುಕೊಂಡು ಇಮಿಡಿಯೇಟಾಗಿ ರಿಯಾಕ್ಷನ್ ಮಾಡಿದ್ರು. ಇಲ್ಲ, ಅವ 16 ಕೇಸುಗಳು ಅವನ ಮೇಲೆ ಇದ್ದಾರೆ, ಅವನ ಮೇಲೆ ಚೀಟಿಂಗ್ ಕೇಸ್ ಇದೆ, ಆ ಕೇಸ್ ಇದೆ, ಈ ಕೇಸ್ ಇದೆ, ಅವನು ಸರಿಯಾದ ವ್ಯಕ್ತಿ ಅಲ್ಲತಕ್ಕಂಥ ಬಿಂಬಿಸತಕ್ಕಂಥ ಕೆಲಸವನ್ನು ಇದರ ಕೌಂಟರ್ ಪಾರ್ಟ್ ಆಗಿ ನೀವು ಕೊಡುವಂಥ ಕೆಲಸ ಮಾಡಿದ್ರಿ. ಆದರೆ ಇವತ್ತು ಏನು ಸತ್ಯಾಸತ್ಯತೆ ಹೊರಬರ್ತಿ, ಇವತ್ತು ಅವನ ಮೇಲೆ ಇರ್ತಕ್ಕಂಥ ಕೇಸ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಕೇಸುಗಳಲ್ಲಿ ಅವನು ಖುಲ್ಲಾಗಿ ಹೋಗಿದ್ದಾನೆ, ಅವನಲ್ಲಿ ಖುಲಾಸೆಗೆ ಹೋಗಿಬಿಟ್ಟಿದ್ದಾನೆ. ಯಾವುದು ಕೂಡ ಅವನಿಗೆ ಶಿಕ್ಷೆ ಆಗಿಲ್ಲ. ಪಿ ಟಿ ಕೇಸಿದ್ದಲ್ಲಿ ದಂಡ ಹಾಕಿರೋ ಕೆಲವೊಂದು ಕೇಸುಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಆಗ್ತಕ್ಕಂಥ ಕೆಲಸ ಆಗಿದೆ. ಹಾಗಾದರೆ ಆ ನಿರ್ದೋಷಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ಸರ್ಕಾರ ತೀರ್ಮಾನ ಮಾಡ್ತಾ ದೋಷಿ ಅಂತಂದೇಳಿ